ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ ಕೀ, ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ ಕೀ. ಕಾಣದ ದೇವರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಕಾಣುವ ದೇವರಾಗಿರ್ತಕ್ಕಂಥ ಪರಮ ಪೂಜ್ಯ ವಿಶ್ವೇಶ ತೀರ್ಥ ಪಾದಂಗಳವರ ಪಾದ ಪದ್ಮಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಈ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಸಾಧು ಸಂತರ ಪಾದಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಬಂಧುಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು, ಇದು ಈ ದೇಶದ ಕೋಟಿ ಕೋಟಿ ಹಿಂದೂಗಳ ಭಾವನೆ. ಈ ಭಾವನೆಗೆ ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ 92ರ ಕಾರಸಭೆಯಲ್ಲಿ ನಾನು ಒಬ್ಬ ಕರಸೇವಕನಾಗಿ ಭಾಗವಹಿಸಿದರ ಪರಿಣಾಮ ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ ಅನ್ನುವಂಥ ಎಚ್ಚರಿಕೆಯಿಂದ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತೇನೆ. ಲೋಕಸಭೆ ಇದೆ, ನನಗೆ ವಿಶ್ವಾಸ ಇದೆ, 2019ರಲ್ಲಿ ಮಂದಿರ ನಿರ್ಮಾಣದ ಕಾರ್ಯ ಪ್ರಾರಂಭ ಆಗಿಯೇ ಆಗುತ್ತೆ. ಲೋಕಸಭೆಯಲ್ಲಿ ಈ ವಿಷಯ ಈ ಚಳಿಗಾಲದಲ್ಲಿ ಬಂದೇ ಬರುತ್ತೆ. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ನನ್ನ ಸ್ವರವನ್ನು ಸೇರಿಸ್ತೇನೆ. ನನಗೆ ಲೋಕಸಭಾ ಸದಸ್ಯನ ಸ್ಥಾನ ಎರಡನೇದು, ಮೊದಲೊಂದು ಅಯೋಧ್ಯೆಯ ಮಂದಿರ, ಅಯೋಧ್ಯೆಯ ಮಂದಿರ, ಅಯೋಧ್ಯೆಯ ಮಂದಿರ. ನಾನೊಬ್ಬ ಹಿಂದೂ, ಅದಕ್ಕೋಸ್ಕರ ಮಂದಿರ ನಿರ್ಮಾಣ ಆಗಲೇಬೇಕು ಅನ್ನುವಂಥ ಸ್ವರವನ್ನು ನಿಮ್ಮ ಪರವಾಗಿ ನಾನು ಹೇಳ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ.